Hi, hello, namaskara. Welcome to Kpsc Shale. And this lesson is presented by me, Laxmikanth Reddy Awali. So, idu ondu economy series anna navu hosadagi start maadthidive Kpsc Shale channel alli. So, adralli namdu aim enide. First of all, various government exams galalli economy, Indian economy ondu subject agide. So, adralli balashtu janakke difficulty galidave. ಸೊ ಅದಕ್ಕೋಸ್ಕರ ನಾವು ಒಂದು ಎಕಾನಮಿ ಸಬ್ಜೆಕ್ಟ್ ಮೇಲೆ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಟಾಪಿಕ್ ವೈಸ್ ಇದರಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅದರಲ್ಲಿ ಈ ಎಕಾನಮಿ ಚಾನೆಲ್ ಅಲ್ಲಿ ಏನ್ ಇಂಪಾರ್ಟೆಂಟ್ ನಾವು ಕವರ್ ಇಂಪಾರ್ಟೆನ್ಸ್ ಕೊಡಬೇಕು ಇಂಡಿಯನ್ ಎಕಾನಮಿಯಲ್ಲಿ ಅಂದ್ರೆ, ಒಂದು ಫಸ್ಟ್ ಅಂಡ್ ಫೋರ್ಮೋಸ್ಟ್ ಥಿಂಗ್ ವಿ ನೀಡ್ ಟು ಗಿವ್ ಇಂಪಾರ್ಟೆನ್ಸ್ ಟು ಟರ್ಮಿನಾಲಜಿ. ಟರ್ಮಿನಾಲಜಿಗಳಂದ್ರೆ ದ ಮೀನಿಂಗ್ ಆಫ್ ಸಮ್ ಆಫ್ ದ ವರ್ಡ್ಸ್, ಪದಗಳ ಅರ್ಥವನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ. ಸೊ ಅದನ್ನ ಅರ್ಥಗಳು ಎಷ್ಟೊಂದ್ ಸಾರಿ ನಮಗೆ MCQ ಹಲವಾರು ಎಕ್ಸಾಮ್ ಗಳಲ್ಲಿ MCQ ಗಳಲ್ಲಿ ಡೈರೆಕ್ಟ್ಲಿ ಆ ಪದವನ್ನ ಅರ್ಥವನ್ನು ಕೇಳ್ತಿರ್ತಾನೆ. ಸೊ ಅದಕ್ಕಾಗಿ ನಾವು ಟರ್ಮಿನಾಲಜಿ ಗೊತ್ತಿಲ್ಲದಂಗೆ ಎಕಾನಮಿನ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಮಾನಿಟರಿ ಪಾಲಿಸಿಯಲ್ಲಿ ರೆಪೋ ರೇಟ್ ಅಂದ್ರೆ ಏನು, ರಿವರ್ಸ್ ರೆಪೋ ರೇಟ್ ಅಂದ್ರೆ ಏನು, CRR ಅಂದ್ರೆ ಏನು. ಇವಾಗ ಇಲ್ಲಿ ಬಿಗಿನಿಂಗ್ ಅಲ್ಲಿ ನಾವು ಈ ಫಸ್ಟ್ ಚಾಪ್ಟರ್ ಅಲ್ಲಿ ನೋಡ್ಬೇಕಾದ್ರೆ ಎಕಾನಮಿಕಲ್ ಗ್ರೋತ್ ಅಂದ್ರೆ ಏನು, ಎಕಾನಮಿಕಲ್ ಡೆವಲಪ್ಮೆಂಟ್ ಅಂದ್ರೆ ಏನು, ನ್ಯಾಷನಲ್ ಇನ್ಕಮ್ ಅಂದ್ರೆ ಏನು. ಸೊ ಇವೆಲ್ಲ ಟರ್ಮಿನಾಲಜಿಗಳು, ಇದರ ಅರ್ಥವನ್ನು ನಾವು ತಿಳ್ಕೊಬೇಕಾಗುತ್ತೆ. ಸೊ ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಕಾನ್ಸೆಪ್ಟ್ಸ್ ಕ್ಲಿಯರಿಟಿ. ಸೊ ವಿ ವಿಲ್ ಅಂಡರ್ಸ್ಟ್ಯಾಂಡ್ ವೇರಿಯಸ್ ಕಾನ್ಸೆಪ್ಟ್ಸ್ ಇಯರ್. ಸೊ ಎಕಾನಮಿಯಲ್ಲಿ ಹಲವಾರು ಕಾನ್ಸೆಪ್ಟ್ ಗಳು ಬರ್ತವೆ. ಲೈಕ್ ಇವಾಗ ಇನ್ಫ್ಲೇಷನ್ ಆಗ್ತಿದೆ ಅಂತಂದ್ರೆ, ಇನ್ಫ್ಲೇಷನ್ ಹಲವಾರು ವೇರಿಯಸ್ ಡೈಮೆನ್ಷನ್ಸ್ ಇರುತ್ತೆ ಅದಕ್ಕೆ. ಸೊ ವಿ ವಿಲ್ ಡಿಸ್ಕಸ್ ಆಲ್ ದೋಸ್ ಡೈಮೆನ್ಷನ್ಸ್ ವಿಚ್ ಆರ್ ರಿಲೇಟೆಡ್ ಫಾರ್ ದ ಇನ್ಫ್ಲೇಷನ್ ವಿಚ್ ಇಸ್ ಹ್ಯಾಪನಿಂಗ್, ರೈಟ್. ಇಂಡಿಯನ್ ರುಪಿ ಡಿವ್ಯಾಲ್ಯೂಯೇಷನ್ ಆಗ್ತಾ ಇರುತ್ತೆ. ಸೊ ಅದು ಒಂದು ಕಾನ್ಸೆಪ್ಟ್. ವಿ ಕಾಂಟ್ ಗೋ ಅಂಡ್ ಮಗ್ ಸಮ್ ಆಫ್ ದ ಥಿಂಗ್ಸ್. ಒಂದ್ ಕೆಲವೊಂದು ಫ್ಯಾಕ್ಟ್ಸ್ ಗಳನ್ನ ಡೈರೆಕ್ಟ್ ಆಗಿ ನಾವು ಮಗ್ ಮಾಡಕ್ ಆಗುದಿಲ್ಲ. ಅದನ್ನ ಕಾನ್ಸೆಪ್ಟ್ ನ ಅರ್ಥ ಆದ್ರೆ ನಮಗೆ ಪೂರ್ತಿ ಆಸ್ ಅ ಹೋಲ್ ಅರ್ಥ ಆಗುತ್ತೆ. ಸೊ ವಿ ವಿಲ್ ಅಂಡರ್ಸ್ಟ್ಯಾಂಡ್ ವೇರಿಯಸ್ ಕಾನ್ಸೆಪ್ಟ್ಸ್ ಥ್ರೂ ದಿಸ್ ಎಕಾನಮಿಕಲ್ ಲೆಕ್ಚರ್. ಅಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಎಕ್ಸಾಂಪಲ್ಸ್. ಸೊ ಎಕ್ಸಾಂಪಲ್ ಮೂಲಕ ನಾವು ಕೆಲವೊಂದು ಕಾನ್ಸೆಪ್ಟ್ ಗಳು ನಾವು ಡಿಸ್ಕಸ್ ಮಾಡಬೇಕಾದ್ರೆ, ಟರ್ಮಿನಾಲಜಿಗಳು ಡಿಸ್ಕಸ್ ಮಾಡಬೇಕಾದ್ರೆ ಎಕ್ಸಾಂಪಲ್ ಮೂಲಕ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದರಿಂದ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಜಸ್ಟ್ ರಿಮೆಂಬರ್ ದಿಸ್ ETC ಕಾನ್ಸೆಪ್ಟ್ ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಂಡಿಯನ್ ಎಕಾನಮಿ. ಸಿ ರೈಟ್, ಟಿ ಅಂದ್ರೆ ಟರ್ಮಿನಾಲಜಿ, ಸಿ ಅಂದ್ರೆ ಕಾನ್ಸೆಪ್ಟ್ಸ್, ಇ ಅಂದ್ರೆ ಎಕ್ಸಾಂಪಲ್ಸ್. ಸೊ ವಿ ವಿಲ್ ಡಿಸ್ಕಸ್ ಆಲ್ ದಿಸ್ ಟಾಪಿಕ್ಸ್ ಇನ್ ದಿಸ್ ಲೆಕ್ಚರ್, ರೈಟ್. ಸೊ ಈ ಲೆಕ್ಚರ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದಂದ್ರೆ ಎಕಾನಮಿಕಲ್ ಗ್ರೋತ್ ಅಂಡ್ ಎಕಾನಮಿಕಲ್ ಡೆವಲಪ್ಮೆಂಟ್ ಅಂಡ್ ಫಾಲೋವಿಂಗ್ ಐಡಿಯಾ ಆಫ್ ನ್ಯಾಷನಲ್ ಇನ್ಕಮ್. ಸೊ ವಿ ವಿಲ್ ಡಿಸ್ಕಸ್ ಆಲ್ ದೀಸ್ ಥಿಂಗ್ಸ್. ಸೊ ದರ್ ಇಸ್ ಅ ಲಾಟ್ ಆಫ್ ಟೈಮ್ ಎಕಾನಮಿಕಲ್ ಡೆವಲಪ್ಮೆಂಟ್ ಮತ್ತು ಎಕಾನಮಿಕಲ್ ಗ್ರೋತ್ ಮಧ್ಯದಲ್ಲಿ ಕನ್ಫ್ಯೂಷನ್ ಬಹಳ ಜನಕ್ಕಿದೆ. ಸೊ ಇಂಟರ್ಚೇಂಜಬಲಿ ನಾವು ಯೂಸ್ ಮಾಡ್ತಾ ಇರ್ತೀವಿ, ಬಟ್ ಅದಕ್ಕೆ ಬಹಳಷ್ಟು ಡಿಫರೆನ್ಸ್ ಆಗಿದೆ. ಸೊ ಅವೆರಡು ಒಂದೇ ಅಲ್ಲ. ಸೊ ಎಕಾನಮಿಕಲ್ ಗ್ರೋತ್ ಅಂದ್ರೆ ಏನ್ ಹೇಳ್ತಾರೆ, ಇಟ್ ಈಸ್ ಅನ್ ಇನ್ಕ್ರೀಸ್ ಇನ್ GDP ಆಫ್ ಎನ್ ಎಕಾನಮಿ ಓವರ್ ಅ ಪೀರಿಯಡ್ ಆಫ್ ಟೈಮ್, ರೈಟ್. ಸಪೋಸ್ ಇವಾಗ ಇಂಡಿಯನ್ GDP ಹ್ಯಾಸ್ ಇನ್ಕ್ರೀಸ್ಡ್ ಫ್ರಮ್ 100 ಟು 104. ಹೈಪೋಥೆಟಿಕಲ್ ಎಕ್ಸಾಂಪಲ್ ತಗೊಳ್ಳೋಣ. ಸೊ ಇಂಡಿಯನ್ GDP 100 ಇಂದ 104 ಗೆ ಇನ್ಕ್ರೀಸ್ ಆದ್ರೆ ಫ್ರಮ್ ದ ಲಾಸ್ಟ್ ಇಯರ್, ದ ಎಕಾನಮಿಕಲ್ ಗ್ರೋತ್ ಫಾರ್ ದಟ್ ಲಾಸ್ಟ್ ಇಯರ್ ಇಸ್ 4%. ಹೌದಾ, 4 ಜಾಸ್ತಿ ಆಗ್ತಾ ಇದೆ. ಸೊ ಇನ್ಕ್ರೀಸ್ ಇನ್ ಪರ್ಸೆಂಟೇಜ್ ಎಷ್ಟಿದೆ, 4%. ದಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಎಕಾನಮಿಕಲ್ ಗ್ರೋತ್, ರೈಟ್. ಸೊ ಅಕಾರ್ಡಿಂಗ್ ಟು ಎಕಾನಮಿಸ್ಟ್ ಸೈಮನ್ ಕಜ್ನೆಟ್, ಇವ್ರು ಏನ್ ಹೇಳ್ತಾರೆ ಗ್ರೋತ್ ಒಂದು ಡೆಫಿನೇಷನ್ ಅಂದ್ರೆ, ಗ್ರೋತ್ ಇಸ್ ಅ ಸಸ್ಟೇನ್ಡ್ ಇನ್ಕ್ರೀಸ್ ಇನ್ ಪರ್ ಕ್ಯಾಪಿಟಾ ಆರ್ ಪರ್ ವರ್ಕರ್ ಪ್ರಾಡಕ್ಟ್. ಇಟ್ ಅಕ್ಕರ್ಸ್ ವೆನ್ ಔಟ್ಪುಟ್ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡಕ್ಷನ್ ಆದ್ಮೇಲೆ ಏನ್ ಔಟ್ಪುಟ್ ಬರುತ್ತೆ, ಅದು ವೆನ್ ಔಟ್ಪುಟ್ ಗ್ರೋಸ್ ಫಾಸ್ಟರ್ ದೆನ್ ದ ಪಾಪ್ಯುಲೇಷನ್ ಅಂತ ಹೇಳ್ತಾರೆ. ಸೊ ಗ್ರೋತ್ ವೆನ್ ಸರ್ಕಂಪಾಸ್, ಗ್ರೋತ್ ಅಂದ್ರೆ ಏನು, ವೆನ್ ದೇರ್ ಇಸ್ ಅನ್ ಇನ್ಕ್ರೀಸ್ ಇನ್ ದ ಔಟ್ಪುಟ್, ವೆನ್ ದೇರ್ ಇಸ್ ಅ ಇನ್ಕ್ರೀಸ್ ಇನ್ ದ ಪ್ರಾಡಕ್ಟ್ ವ್ಯಾಲ್ಯೂ ಆಫ್ ಅ ಪರ್ಟಿಕ್ಯುಲರ್ ಪರ್ಸನ್ ಆರ್ ಅ ಪರ್ಟಿಕ್ಯುಲರ್ ಪ್ರೊಡಕ್ಷನ್, ದಟ್ ಹ್ಯಾಸ್ ಟು ಬಿ ಮೋರ್ ದನ್ ದ ಪಾಪ್ಯುಲೇಷನ್ ಗ್ರೋತ್, ರೈಟ್. ಅದಕ್ಕೆ ಗ್ರೋತ್ ಅಂತ ಹೇಳ್ತಾರೆ. ಅಂಡ್ ವರ್ಲ್ಡ್ ಬ್ಯಾಂಕ್ ಏನ್ ಡಿಫೈನ್ ಮಾಡುತ್ತೆ, ಇಟ್ ಡಿಫೈನ್ಸ್ ಎಕಾನಮಿಕಲ್ ಗ್ರೋತ್ ಆಸ್ ಕ್ವಾಂಟಿಟೇಟಿವ್ ಚೇಂಜ್ ಆರ್ ಎಕ್ಸ್ಪಾನ್ಷನ್ ಇನ್ ದ ಕಂಟ್ರೀಸ್ ಎಕಾನಮಿ. ಕ್ವಾಂಟಿಟೇಟಿವ್ ಚೇಂಜ್ ಅಂತಂದ್ರೆ ಬಲ್ಕ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಇಂಡಿಯನ್ ಎಕಾನಮಿಕಲ್ ಗ್ರೋತ್, ರೈಟ್. ಸೊ ಅದರಲ್ಲಿ ಇವಾಗ ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್ ಮತ್ತೆ ಟರ್ಷರಿ ಸೆಕ್ಟರ್ ಅಂತ ಮೂರು ಭಾಗಗಳು ಮಾಡ್ಕೊಂಡಿದ್ದಾರೆ. ಪ್ರೈಮರಿ ಸೆಕ್ಟರ್ ಅಂದ್ರೆ ಯಾವುದು, ಅಗ್ರಿಕಲ್ಚರ್ ಅಂಡ್ ಅಲೈಡ್ ಸೆಕ್ಟರ್. ಸೆಕೆಂಡರಿ ಸೆಕ್ಟರ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಇಂಡಸ್ಟ್ರಿಗಳೆಲ್ಲ ಬರ್ತವೆ. ಟರ್ಷರಿ ಸೆಕ್ಟರ್ ಅಂತಂದ್ರೆ ಸರ್ವಿಸಸ್, ಲೈಕ್ IT ಸೆಕ್ಟರ್, ಫೈನಾನ್ಸಿಂಗ್, ರೈಟ್, ಬ್ಯಾಂಕಿಂಗ್, ಇನ್ಶೂರೆನ್ಸ್ ಎಕ್ಸೆಟ್ರಾ, ಇವೆಲ್ಲ ಬರ್ತವೆ. ಸೊ ಇದರಲ್ಲಿ ಅದು ಆಸ್ ಅ ವ್ಯಾಲ್ಯೂ ಎಷ್ಟು ಗ್ರೋತ್ ಆಗುತ್ತೆ ಅದನ್ನ ನಾವು ಕ್ವಾಂಟಿಟೇಟಿವ್ ಗ್ರೋತ್ ಅಲ್ಲಿ ನೋಡ್ತೀವಿ. ಸೊ ಅದನ್ನ ವರ್ಲ್ಡ್ ಬ್ಯಾಂಕ್ ಏನ್ ಹೇಳುತ್ತೆ, ಎಕಾನಮಿಕಲ್ ಗ್ರೋತ್ ಆಸ್ ಅ ಕ್ವಾಂಟಿಟೇಟಿವ್ ಚೇಂಜ್ ಆರ್ ಎಕ್ಸ್ಪಾನ್ಷನ್ ಇನ್ ದ ಇಂಡಿಯಾಸ್ ಎಕಾನಮಿ ಅಂತ ಹೇಳುತ್ತೆ. ದಿಸ್ ಇಸ್ ಅಬೌಟ್ ದ
ಕಾನ್ಸೆಪ್ಟ್ ಆಫ್ ಎಕಾನಮಿಕಲ್ ಗ್ರೋತ್. ಸೊ ಎಕಾನಮಿಕಲ್ ಗ್ರೋತ್ ಇದಾದ್ರೆ ಎಕಾನಮಿಕಲ್ ಡೆವಲಪ್ಮೆಂಟ್ ಅಂದ್ರೆ ಏನು? ಸೊ ಎಕಾನಮಿಕಲ್ ಡೆವಲಪ್ಮೆಂಟ್ ಅಂದ್ರೆ ಇಟ್ ಈಸ್ ಅ ಬ್ರಾಡರ್ ಇನ್ ನೇಚರ್. ಸೊ ಇಟ್ ಅದೇನೋ ಒಂದು ಹೊಸ ಕಾನ್ಸೆಪ್ಟ್, ಸಪರೇಟ್ ಕಾನ್ಸೆಪ್ಟ್ ಏನಿಲ್ಲ, ಬಟ್ ಇಟ್ ಈಸ್ ಅ ವೆರಿ ಬ್ರಾಡ್ ಇನ್ ನೇಚರ್. ಇಟ್ ಎನ್ಕಂಪಾಸಸ್ ಆಲ್ ದ ಅದರ್ ಥಿಂಗ್ಸ್, ರೈಟ್? ಯಾವಪ್ಪ ಅದರ್ ಥಿಂಗ್ಸ್ ಅಂದ್ರೆ ಇಟ್ ಇಸ್ ನಾಟ್ ಓನ್ಲಿ ಇನ್ಕ್ಲೂಡ್ ದ ಕ್ವಾಂಟಿಟೇಟಿವ್ ಚೇಂಜಸ್, ಬಟ್ ಆಲ್ಸೋ ಇನ್ಕ್ಲೂಡ್ಸ್ ಕ್ವಾಲಿಟೇಟಿವ್ ಚೇಂಜಸ್ ಇನ್ ದ ಇಕಾನಮಿ. ಹೌದಾ? ಸೊ ನಾವು ಎಕಾನಮಿಕಲ್ ಗ್ರೋತ್ ಅಲ್ಲಿ ಏನ್ ನೋಡಿದ್ವಿ, ಕ್ವಾಂಟಿಟೇಟಿವ್ ಚೇಂಜ್ ಆಗ್ತಾ ಇದೆ, ಕ್ವಾಂಟಿಟೇಟಿವ್ಲಿ ಗ್ರೋತ್ ಆಗುತ್ತೆ, ಅದನ್ನ ನಾವು ಎಕಾನಮಿಕಲ್ ಗ್ರೋತ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವತ್ತು 100 ಟನ್ ಯಾವ್ದೋ ಒಂದು ಪ್ರೊಡಕ್ಷನ್, ಒಂದು ಪರ್ಟಿಕ್ಯುಲರ್ ಪ್ರೊಡಕ್ಟ್ ಆಗಿದೆ ಅಂತಂದ್ರೆ, ಟುಮಾರೋ ದ ಪ್ರೊಡಕ್ಷನ್ ಇಸ್ ಗ್ರೋಯಿಂಗ್ ಟು 110, 120. ಸೊ ಕ್ವಾಂಟಿಟಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ನಾವು ಎಕಾನಮಿಕಲ್ ಗ್ರೋತ್ ಅಲ್ಲಿ ಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇಲ್ಲ. 100 ಟನ್ ಒಂದು ಪ್ರೊಡಕ್ಷನ್ ಆಗಿದೆ ಅಂದ್ರೆ ಅದು ಯಾವ ತರ ಕ್ವಾಲಿಟಿ ಇದೆ ಅದನ್ನ ನಾವು ಮಾತಾಡ್ತಾ ಇಲ್ಲ. ಸೊ ಇಂಡಿಯನ್ ಎಕಾನಮಿಯಲ್ಲೂ ಹಾಗೆ ಕ್ವಾಂಟಿಟೇಟಿವ್ ಬಗ್ಗೆ ಮಾತಾಡಿದ್ರೆ ದೆನ್ ವಿ ಆರ್ ಟಾಕಿಂಗ್ ಅಬೌಟ್ ಎಕಾನಮಿಕಲ್ ಗ್ರೋತ್. ಸೊ ಕ್ವಾಲಿಟಿನೂ ಬಂತು ಅದರಲ್ಲಿ, ಯಾವ ತರ ಒಳ್ಳೆ ಕ್ವಾಲಿಟಿ. ಫಾರ್ ಎಕ್ಸಾಂಪಲ್, ಹ್ಯೂಮನ್ ರಿಸೋರ್ಸ್ ಬಗ್ಗೆ ಮಾತಾಡ್ತೀವಿ ನಾವು. ಸೊ ಹ್ಯೂಮನ್ ರಿಸೋರ್ಸ್ ಯಾವ ಕ್ವಾಲಿಟಿ ಪ್ರೊಡಕ್ಷನ್ ಗೆ ಇನ್ವಾಲ್ವ್ ಆಗ್ತಾ ಇದಾರೆ, ಸೊ ಪ್ರೊಡಕ್ಟಿವಿಟಿ ಆಫ್ ದ ಹ್ಯೂಮನ್ ರಿಸೋರ್ಸ್ ಎಷ್ಟಿದೆ, ಅದು ನಮ್ದು ಕ್ವಾಲಿಟಿ ತೋರಿಸ್ಕೊಡುತ್ತೆ. ಹೌದಾ? ಸೊ ಎಕಾನಮಿಕಲ್ ಗ್ರೋತ್ ಈಸ್ ಅ ಪಾರ್ಟ್ ಆಫ್ ಎಕಾನಮಿಕಲ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ಕ್ವಾಂಟಿಟೇಟಿವ್ ಚೇಂಜ್ ನು ಇರುತ್ತೆ ಎಕಾನಮಿಕಲ್ ಡೆವಲಪ್ಮೆಂಟ್ ಅಲ್ಲಿ. ಸೊ ಇಟ್ ಇಸ್ ನಾಟ್ ಓನ್ಲಿ ಕ್ವಾಂಟಿಟೇಟಿವ್ ಚೇಂಜ್, ಬಟ್ ಇಟ್ ಆಲ್ಸೋ ಇನ್ವಾಲ್ವ್ಸ್ ಕ್ವಾಲಿಟೇಟಿವ್ ಚೇಂಜ್ ಇನ್ ದ ಎಕಾನಮಿ. ಹೌದಾ? ಸೊ ಎಕಾನಮಿಕಲ್ ಡೆವಲಪ್ಮೆಂಟ್ ಮೀನ್ಸ್ ನಾಟ್ ಜಸ್ಟ್ ಇನ್ಕ್ರೀಸ್ ಇನ್ ದ ರಿಯಲ್ ಪರ್ ಕ್ಯಾಪಿಟಲ್ ಇನ್ಕಮ್, ಪರ್ ಹೆಡ್ ಇನ್ಕಮ್ ಅಷ್ಟೇ ಇನ್ಕ್ರೀಸ್ ಆಗೋದಲ್ಲ, ಬಟ್ ರಿಡಕ್ಷನ್ ಇನ್ ದ ಎಕಾನಮಿಕಲ್ ಡಿವೈಡ್. ಎಕಾನಮಿಕಲ್ ಡಿವೈಡ್ ಅಂತಂದ್ರೆ ಕೆಲವು ಜನ ರಿಚ್ ಇರ್ತಾರೆ, ಕೆಲವು ಜನ ಪೂರ್ ಇರ್ತಾರೆ, ಆ ಇನ್ಇಕ್ವಾಲಿಟಿನ ರೆಡ್ಯೂಸ್ ಮಾಡೋದಾಗ್ಲಿ, ಪವರ್ಟಿನ ರಿಡಕ್ಷನ್ ಮಾಡೋದಾಗ್ಲಿ, ಇಲಿಟ್ರಸಿನ ತೆಗೆಯೋದಾಗ್ಲಿ, ಅನ್ಎಂಪ್ಲಾಯ್ಮೆಂಟ್ ಅನ್ನ ತೆಗೆಯೋದಾಗ್ಲಿ. ಸೊ ಇದನ್ನೆಲ್ಲ ಇನ್ವಾಲ್ವ್ ಮಾಡಿದ್ರೆ ನಾವು ಎಕಾನಮಿಕಲ್ ಡೆವಲಪ್ಮೆಂಟ್ ಅಂತ ಮಾತಾಡ್ತೀವಿ. ಸೊ ಎಕಾನಮಿಕಲ್ ಡೆವಲಪ್ಮೆಂಟ್ ಇನ್ಕ್ಲೂಡ್ಸ್ ಎಕಾನಮಿಕಲ್ ಗ್ರೋತ್ ಆಸ್ ವೆಲ್ ಆಸ್ ಸೋಷಿಯಲ್ ವೆಲ್ಫೇರ್ ಆಫ್ ದ ಪೀಪಲ್, ರೈಟ್? ಸೊ ಎಕಾನಮಿಕಲ್ ಡೆವಲಪ್ಮೆಂಟ್ ಆಲ್ಸೋ ಫೋಕಸಸ್ ಆನ್ ಇನ್ಕ್ಲೂಸಿವ್ ಗ್ರೋತ್. ಇದು ಬಹಳಷ್ಟು ಸಾರಿ ಎಕಾನಮಿಯಲ್ಲಿ ಯೂಸ್ ಮಾಡುವಂತ ಒಂದು ಟರ್ಮಿನಾಲಜಿ, ಬಹಳಷ್ಟು ಇಂಪಾರ್ಟೆಂಟ್. ನೀವು ಆನ್ಸರ್ ಮೀನ್ಸ್ ಏನನ್ನ ರೈಟಿಂಗ್ ಮಾಡ್ತಿದ್ದೀರಾ ಅಂದ್ರೆ ಈ ವರ್ಡ್ ನ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಯೂಸ್ ಮಾಡ್ಕೋಬಹುದು. ಇನ್ಕ್ಲೂಸಿವ್ ಇನ್ಕ್ಲೂಸಿವ್ ಅಂತ ಬಹಳಷ್ಟು ಜನ ಮಾತಾಡ್ತಾರೆ. ಸೊ ಇನ್ಕ್ಲೂಸಿವ್ ಗ್ರೋತ್ ಅಂದ್ರೆ ಏನು? ದ ಗ್ರೋತ್ ವಿಚ್ ಇನ್ವಾಲ್ವ್ಸ್ ಆಲ್ ದ ಪೀಪಲ್, ಆಲ್ ದ ಸೆಕ್ಟರ್ಸ್ ಈಸ್ ಕಾಲ್ಡ್ ಆಸ್ ಇನ್ಕ್ಲೂಸಿವ್ ಗ್ರೋತ್, ರೈಟ್? ಆಲ್ ದ ಸೆಕ್ಟರ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಪ್ರೈಮರಿ ಸೆಕ್ಟರ್ ಆಗಿರ್ಬೋದು, ಇಂಡಸ್ಟ್ರೀಸ್, ಸರ್ವಿಸಸ್, ಎಲ್ಲಾದ್ರಲ್ಲೂ ನಮಗೆ ಪ್ರಾಫಿಟ್ ಬರ್ತಾ ಇರ್ಬೇಕು, ಆದ್ರೆ ಎಲ್ಲಾದ್ರಲ್ಲೂ ಗ್ರೋತ್ ಆಗ್ತಾ ಇರ್ಬೇಕು. ಇವಾಗ ಏನಾಗ್ತಿದೆ, ಫಾರ್ ಎಕ್ಸಾಂಪಲ್ ನೀವು ನೋಡ್ಬೇಕು ಅಂದ್ರೆ ಇಲ್ಲಿ ಇಂಡಿಯಾದಲ್ಲಿ ಏನಾಗಿದೆ, ಎಕಾನಮಿಕಲ್ ಗ್ರೋತ್ ವೈಸ್ ನೀವು ನೋಡಿದ್ರೆ ಯಾವ ಸೆಕ್ಟರ್ ಜಾಸ್ತಿ ಇದೆ? ಸರ್ವಿಸ್ ಸೆಕ್ಟರ್ ಜಾಸ್ತಿ ಇದೆ. ಹೌದಾ? ಸೊ ಅಗ್ರಿಕಲ್ಚರ್ ಸೆಕ್ಟರ್ ಯಾವ್ದಿದೆ, ಎಲ್ಲಕ್ಕಿಂತ ಮಿನಿಮಮ್ 3 ಸೆಕ್ಟರ್ ಇರೋದ್ರಲ್ಲಿ ಅಗ್ರಿಕಲ್ಚರಲ್ ಗ್ರೋತ್ ಬಹಳಷ್ಟು ಕಮ್ಮಿ ಇದೆ. ಸೊ ಏನಾಗ್ತಾ ಇದೆ, ದಿನದಿಂದ ಎಕಾನಮಿಕಲ್ ಗ್ರೋತ್ ಅಲ್ಲಿ ಪ್ರೈಮರಿ ಸೆಕ್ಟರ್ ಅಂಡ್ ಸೆಕೆಂಡರಿ ಸೆಕ್ಟರ್ ಆರ್ ಕಾಂಟ್ರಿಬ್ಯೂಟಿಂಗ್ ಲೆಸ್, ಮೀನ್ಸ್ ದ ಗ್ರೋತ್ ಇಸ್ ಕಮಿಂಗ್ ಡೌನ್, ಸರ್ವಿಸ್ ಸೆಕ್ಟರ್ ಗ್ರೋತ್ ಇಸ್ ಗೋಯಿಂಗ್ ಅಪ್. ಇಟ್ ಮೀನ್ಸ್ ಇಟ್ ಇಸ್ ನಾಟ್ ಅ ಇನ್ಕ್ಲೂಸಿವ್ ಗ್ರೋತ್. ಆಲ್ ಹ್ಯಾಸ್ ಟು ಗೋ, ಆಲ್ ಹ್ಯಾಸ್ ಟು ಇನ್ಕ್ರೀಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಬಿಕಾಸ್ ಒಂದು ಗ್ರೋತ್ ಆಗ್ಬೇಕು ಅಂತಂದ್ರೆ ಎಷ್ಟೊಂದು ಜನ ಎಂಪ್ಲಾಯ್ಮೆಂಟ್ ಕೊಡುತ್ತೆ, ಎಷ್ಟೊಂದು ಜನ ಇನ್ವಾಲ್ವ್ ಆಗಿರ್ತಾರೆ. ಸೊ ಎಸ್ಪೆಷಲಿ ಅಗ್ರಿಕಲ್ಚರ್ ಸೆಕ್ಟರ್ ನಾವು ನೋಡ್ಬೇಕಂದ್ರೆ ದರ್ ಇಸ್ ಮೋರ್ ದೆನ್ 50% ಆಫ್ ದ ಪೀಪಲ್, ಇಂಡಿಯಾಸ್ ಪಾಪ್ಯುಲೇಷನ್ ಇಸ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್. ಬಟ್ ಎಕಾನಮಿಕಲ್ ಗ್ರೋತ್ಗೆ ಅಥವಾ ಜಿ ಡಿ ಪಿಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದೆ, ಇಟ್ ಈಸ್ ಲೆಸ್ ದನ್ 15% ಅನ್ಬಹುದು. ಆಲ್ ಅಪ್ರಾಕ್ಸಿಮೇಟ್ಲಿ 15% ಕಾಂಟ್ರಿಬ್ಯೂಟ್ ಮಾಡ್ತದೆ. ಹೌದಾ? ಅದಕ್ಕೆ ಎಲ್ಲಾ ಸೆಕ್ಟರ್ ಗಳಲ್ಲಿ ಅಭಿವೃದ್ಧಿ ಆದ್ರೆ ದಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಇನ್ಕ್ಲೂಸಿವ್ ಗ್ರೋತ್. ಅಟ್ ದ ಸೇಮ್ ಟೈಮ್ ಆಲ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ ಹ್ಯಾಸ್ ಟು ಬೆನಿಫಿಟ್ ಫ್ರಮ್ ದಟ್ ಗ್ರೋತ್. ಹೌದಾ? ಅಂದ್ರೇನು, ಬಡವರಿಗೂ ಅದು ಗ್ರೋತ್ ಇಂಪಾರ್ಟೆನ್ಸ್ ಅಥವಾ ಅವ್ರದ್ದು ಬೆನಿಫಿಟ್ ಬರಬೇಕು. ಸೊ ಏನಾಗುತ್ತೆ ಎಕಾನಮಿಯಲ್ಲಿ, ದ ರಿಚರ್ ಆರ್ ಬಿಕಮಿಂಗ್ ರಿಚರ್, ಪೂರರ್ ಆರ್ ಬಿಕಮಿಂಗ್ ಪೂರರ್, ದೆನ್ ಇಟ್ ಇಸ್ ನಾಟ್ ಕಾಲ್ಡ್ ಆಸ್ ಇನ್ಕ್ಲೂಸಿವ್ ಗ್ರೋತ್. ಆಲ್ ದ ಸೆಕ್ಷನ್ಸ್, ಆಲ್ ದ ಟೈಪ್ ಆಫ್ ಪೀಪಲ್ ಇನ್ ದ ಕಂಟ್ರಿ ಹ್ಯಾಸ್ ಟು ಗೆಟ್ ದ ಬೆನಿಫಿಟ್ ಆಫ್ ದಟ್ ಪರ್ಟಿಕ್ಯುಲರ್ ಡೆವಲಪ್ಮೆಂಟ್ ವಿಚ್ ಇಸ್ ಹ್ಯಾಪನಿಂಗ್. ಸೊ ದಟ್ ಡೆವಲಪ್ಮೆಂಟ್ ವಿಲ್ ಕಾಲ್ ಇಟ್ ಆಸ್ ಎಕಾನಮಿಕಲ್ ಡೆವಲಪ್ಮೆಂಟ್. ಇಸ್ ದಟ್ ಕ್ಲಿಯರ್? ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎಕಾನಮಿಕಲ್ ಗ್ರೋತ್ ಅಂಡ್ ಎಕಾನಮಿಕಲ್ ಡೆವಲಪ್ಮೆಂಟ್. ಸೊ ನೆಕ್ಸ್ಟ್ ಟಾಪಿಕ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಈಸ್ ಐಡಿಯಾ ಆಫ್ ನ್ಯಾಷನಲ್ ಇನ್ಕಮ್, ರೈಟ್? ಸೊ ನ್ಯಾಷನಲ್ ಇನ್ಕಮ್, ಈಗ ಫಾರ್ ಎಕ್ಸಾಂಪಲ್ ಒಂದು ಹೌಸ್ ಹೋಲ್ಡ್ ಇದೆ ಅಂತಂದ್ರೆ, ನಮ್ಗೆ ನಮ್ಮ ಮನೆಯಲ್ಲಿ ಒಂದಿಬ್ರು ಅರ್ನ್ ಮಾಡ್ತಾ ಇರ್ತಾರೆ, ಫಾದರ್ ವಿಲ್ ಬಿ ಅರ್ನಿಂಗ್ ಆರ್ ಮದರ್ ವಿಲ್ ಬಿ ಅರ್ನಿಂಗ್ ಆರ್ ಬೋತ್ ಆಫ್ ದ ಪೇರೆಂಟ್ಸ್ ವಿಲ್ ಬಿ ಅರ್ನಿಂಗ್. ಸೊ ದಟ್ ಇಸ್ ಅವರ್ ಇನ್ಕಮ್ ಆಫ್ ಹೌಸ್ ಹೋಲ್ಡ್. ಹೌದಾ? ಸೊ ಅದನ್ನ ನಾವು ತಿಳ್ಕೊಂಡಾಗ ಎಷ್ಟು ಎಕ್ಸ್ಪೆಂಡಿಚರ್ ಮಾಡ್ಬೋದು, ಯಾವ್ಯಾವ ಇಂಪಾರ್ಟೆಂಟ್ ಅಂಶದಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಹೌದಾ? ಸೊ ನಮ್ಮ ಇನ್ಕಮ್ ಎಷ್ಟು ಬರ್ತಾ ಇದೆ ಅದ್ರ ಪ್ರಕಾರ ನಾವು ಪ್ಲಾನಿಂಗ್ ಮಾಡ್ಕೊಂತೀವಿ. ಬೇಸಿಕಲಿ ಎಕಾನಮಿ ಅಂದ್ರೆ ಏನು? ಎಕಾನಮಿ ಇಸ್ ದ ಮ್ಯಾನೇಜ್ಮೆಂಟ್ ಆಫ್ ದ ಲಿಮಿಟೆಡ್ ರಿಸೋರ್ಸಸ್, ರೈಟ್? ಸೊ ಹೌಸ್ ಹೋಲ್ಡ್ ಅಲ್ಲೂ
ನಾವು ಮ್ಯಾನೇಜ್ಮೆಂಟ್ ಮಾಡ್ತೀವಿ, ಎಷ್ಟು ಇನ್ಕಮ್ ಬರ್ತಾ ಇದೆ, ಯಾವ್ದ್ಯಾವ್ದು ಪ್ರಯಾರಿಟಿ ಇದೆ, ಯಾವ್ದು ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು, ಹೌದಾ, ಇವಾಗ ಎಲ್ಲ ಬೇಸಿಕ್ ನೆಸೆಸಿಟೀಸ್ ಫುಲ್ಫಿಲ್ ಆದ್ಮೇಲೆ ಸೇವಿಂಗ್ಸ್ ಎಷ್ಟು ಮಾಡ್ತಿದೀವಿ. ಸೊ ದಿ ವಾಟ್ ಇಸ್ ದಿಸ್ ಬೇಸಿಕಲಿ, ವಿ ಆರ್ ಡೂಯಿಂಗ್ ಎಕಾನಮಿಕಲ್ ಪ್ಲಾನಿಂಗ್, ಹೌದಾ, ಎಕಾನಮಿಕಲ್ ಮ್ಯಾನೇಜ್ಮೆಂಟ್. ಅದೇ ತರ ನ್ಯಾಷನಲ್ ಲೆವೆಲ್ ಅಲ್ಲಿ ಮಾಡಬೇಕು ಅಂದ್ರೆ ನ್ಯಾಷನಲ್ ಇನ್ಕಮ್ ಎಷ್ಟಿದೆ ಅನ್ನೋದನ್ನ ತಿಳ್ಕೋಬೇಕಾಗುತ್ತೆ, ಹೌದಾ. ಸೊ ಅದಕ್ಕೆ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಬರುತ್ತೆ. ಇಡೀ ಕಂಟ್ರಿಯಲ್ಲಿ ಎಷ್ಟು ಇನ್ಕಮ್ ಬರ್ತಾ ಇದೆ, ಸೊ ಆ ಇನ್ಕಮ್ ಯಾವ್ಯಾವ ಸೋರ್ಸ್ ಇಂದ ಬರ್ತಾ ಇದೆ, ಯಾವ್ದು ಸೆಕ್ಟರ್ ಗ್ರೋ ಆಗ್ತಾ ಇದೆ, ಯಾವ ಸೆಕ್ಟರ್ ಗ್ರೋ ಆಗ್ತಾ ಇಲ್ಲ, ಸೊ ಇದನ್ನೆಲ್ಲ ತಿಳ್ಕೋಬೇಕಂದ್ರೆ ನಾವು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಮಾಡಬೇಕು. ಸೊ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂದ್ರೆ ಏನು? ಇಟ್ ರೆಫರ್ಸ್ ಟು ಎ ಸೆಟ್ ಆಫ್ ರೂಲ್ಸ್ ಅಂಡ್ ಟೆಕ್ನಿಕ್ಸ್ ದಟ್ ಯೂಸ್ ಟು ಮೆಜರ್ ದ ಔಟ್ಪುಟ್ ಆಫ್ ದ ಕಂಟ್ರಿ. ಸೊ ಎಷ್ಟು ಪ್ರೊಡಕ್ಷನ್ ಆಗ್ತಾ ಇದೆ, ಎಷ್ಟು ಔಟ್ಪುಟ್ ಬರ್ತಾ ಇದೆ ಕಂಟ್ರಿಯಿಂದ ಅನ್ನೋದನ್ನ ಮೆಜರ್ ಮಾಡೋದಕ್ಕೆ ಕೆಲವೊಂದು ರೂಲ್ಸ್ ಟೆಕ್ನಿಕ್ಸ್ ಗಳನ್ನ ಇರ್ತವೆ. ಸೊ ಆ ರೂಲ್ಸ್ ಅಂಡ್ ಟೆಕ್ನಿಕ್ಸ್ ಯೂಸ್ ಮಾಡೋದಕ್ಕೆ ನಾವು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಎಕ್ಸ್ಕ್ಯೂಸ್. ಸೊ ಅದರಲ್ಲಿ ದೇರ್ ಆರ್ ಫೋರ್ ವೇಸ್ ಆಫ್ ಫೈಂಡಿಂಗ್ ಇನ್ ಇನ್ಕಮ್ ಆಫ್ ಅ ಕಂಟ್ರಿ. ಒನ್ ಇಸ್ ಕಾಲ್ಡ್ ಆಸ್ ಜಿ ಡಿ ಪಿ, ನೆಕ್ಸ್ಟ್ ಇಸ್ ಇಟ್ ಇಸ್ ಕಾಲ್ಡ್ ಆಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಎನ್ ಡಿ ಪಿ ಅಂತಂದ್ರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಜಿ ಎನ್ ಪಿ ಅಂದ್ರೆ ಕ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಎನ್ ಎನ್ ಪಿ ಅಂದ್ರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್. ಸೊ ದೀಸ್ ಆರ್ ಫೋರ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂಡ್ ಆಲ್ ದ ಫೋರ್ ಆರ್ ಕ್ಯಾಲ್ಕುಲೇಟೆಡ್ ಅಂಡ್ ವೇರಿಯಸ್ ಎಲ್ಲೆಲ್ಲಿ ಬೇಕೋ ಅದನ್ನ ಯೂಟಿಲೈಸ್ ಮಾಡ್ಕೊಂತಾರೆ. ಸೊ ಅದು ಏನು ಅನ್ನೋದನ್ನ ನಾವು ಇವಾಗ ನೋಡೋಣ. ಸೊ ಜಿ ಡಿ ಪಿ ಬಹಳಷ್ಟು ಸರಿ ನಾವು ನ್ಯೂಸ್ ಪೇಪರ್ ಗಳಲ್ಲಿ ಬಹಳಷ್ಟು ಜನ ಮಾತಾಡ್ತಿರ್ತಾರೆ, ಎಷ್ಟೊಂದು ಜನಕ್ಕೆ ಅದು ಅಂದ್ರೆ ಏನೋದೇ ಗೊತ್ತಿರಲ್ಲ, ಆದ್ರೆ ಜಿ ಡಿ ಪಿ ಜಿ ಡಿ ಪಿ ನಮ್ದಷ್ಟಾಗಿದೆ ಇಷ್ಟಾಗಿದೆ ಅಂತ ಹೇಳ್ತಾ ಇರ್ತಾರೆ. ಸೊ ಅದು ಏನು ಆಕ್ಚುಲಿ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಳೋಣ. ಸೊ ಇಟ್ ಇಸ್ ವ್ಯಾಲ್ಯೂ ಆಫ್ ಆಲ್ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ವಿದಿನ್ ದ ಕಂಟ್ರಿ ಆಫ್ ಎ ನೇಷನ್ ಡ್ಯೂರಿಂಗ್ ಒನ್ ಪೀರಿಯಡ್ ಆಫ್ ಟೈಮ್, ರೈಟ್. ಸೊ ಇದರಲ್ಲಿ ಇಂಪಾರ್ಟೆಂಟ್ ಥಿಂಗ್ ತಿಳ್ಕೊಳ್ಳಿ, ಇಲ್ಲಿ ಏನ ಹೇಳ್ತಾ ಇದೆ ಡೆಫಿನೇಷನ್, ವ್ಯಾಲ್ಯೂ ಆಫ್ ಆಲ್ ದ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್. ಒಂದು ಯಾವುದು ಒಂದು ಪ್ರಾಡಕ್ಟ್ ರೆಡಿ ಆಗ್ತಾ ಇದೆ ಅಂದ್ರೆ ಅದ್ರ ಫೈನಲ್ ವ್ಯಾಲ್ಯೂ ಎಷ್ಟಿದೆ ಅದನ್ನ ನಾವು ಕನ್ಸಿಡರ್ ಮಾಡ್ಬೇಕು. ಇಂಟರ್ಮೀಡಿಯೇಟ್ಲಿ ಅಥವಾ ಇನಿಷಿಯಲಿ ಎಷ್ಟು ವ್ಯಾಲ್ಯೂ ಇರುತ್ತೆ ಅದ್ರದ್ದು ಅದನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ, ಓನ್ಲಿ ಫೈನಲ್ ವ್ಯಾಲ್ಯೂ ಮಾಡ್ತೀವಿ. ಯಾವ ಪ್ರಾಡಕ್ಟ್, ದ ಪ್ರಾಡಕ್ಟ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ವಿದ್ ಇನ್ ದ ಕಂಟ್ರಿ, ಬೇರೆ ಕಂಟ್ರಿಯಲ್ಲಿ ಮಾಡಿದ್ದಲ್ಲ, ಇಂಡಿಯನ್ ಒಂದು ಕಂಪನಿನೇ ಬೇರೆ ಕಂಟ್ರಿಯಲ್ಲಿ ಹೋಗಿ ಪ್ರೊಡಕ್ಷನ್ ಮಾಡಿದ್ರೆ ಅದನ್ನ ನಾವು ಜಿ ಡಿ ಪಿ ಅಲ್ಲಿ ಪರಿಗಣಿಸಲ್ಲ, ಹೌದಾ. ಸೊ ಇಟ್ ಹ್ಯಾಸ್ ಟು, ದ ಪ್ರೊಡಕ್ಷನ್ ಹ್ಯಾಸ್ ಟು ಬಿ ವಿದ್ ಇನ್ ದ ಕಂಟ್ರಿ ಓನ್ಲಿ, ಹೌದಾ. ಇದು ಇಂಪಾರ್ಟೆಂಟ್, ಒಂದು ವ್ಯಾಲ್ಯೂ ಆಫ್ ಆಲ್ ದ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂಡ್ ಪ್ರೊಡ್ಯೂಸ್ಡ್ ವಿದ್ ಇನ್ ದ ಕಂಟ್ರಿ ಅಂಡ್ ಇಟ್ ಇಸ್ ಕ್ಯಾಲ್ಕುಲೇಟೆಡ್ ಡ್ಯೂರಿಂಗ್ ಲಾಸ್ಟ್ 1 ಇಯರ್ ಪೀರಿಯಡ್, ಹೌದಾ. ಸೊ ಟರ್ಮಿನಾಲಜಿ ವೈಸ್ ನಾವು ಜಿ ಡಿ ಪಿ ನ ನೋಡಿದ್ರೆ ಗ್ರಾಸ್ ಅಂದ್ರೆ ಏನು, ಗ್ರಾಸ್ ಅಂದ್ರೆ ಟೋಟಲ್ ಆಲ್ ದ ಗೂಡ್ಸ್ ಅಂಡ್ ಸರ್ವಿಸಸ್, ಅದನ್ನ ಗ್ರಾಸ್ ಅಂತ ಹೇಳ್ತೀವಿ. ಡೊಮೆಸ್ಟಿಕ್ ಅಂದ್ರೆ ಏನು, ಇಟ್ ಇಸ್ ಇನ್ಸೈಡ್ ಬೌಂಡ್ರಿ ಆಫ್ ದ ನೇಷನ್, ರೈಟ್. ಪ್ರಾಡಕ್ಟ್ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್, ಎರಡು ಬರುತ್ತೆ, ರೈಟ್. ಸೊ ದಿಸ್ ಇಸ್ ಅಬೌಟ್ ದ ಜಿ ಡಿ ಪಿ, ಹೌದಾ. ಸೊ ಅದರಲ್ಲಿ ಎರಡು ತರ ಇದೆ, ನಾಮಿನಲ್ ಜಿ ಡಿ ಪಿ ಮತ್ತೆ ರಿಯಲ್ ಜಿ ಡಿ ಪಿ ಅಂತ. ಸೊ ನಾಮಿನಲ್ ಜಿ ಡಿ ಪಿ ಅಂದ್ರೆ ಏನು, ದ ಕರೆಂಟ್ ಇಯರ್ ಪ್ರೊಡಕ್ಷನ್ ಆಫ್ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್ ವ್ಯಾಲ್ಯೂಡ್ ಎಟ್ ಕರೆಂಟ್ ಪ್ರೈಸಸ್ ಅಡ್ಜಸ್ಟೆಡ್ ವಿತ್ ಇನ್ಫ್ಲೇಷನ್ ಆರ್ ಡಿಫ್ಲೇಷನ್, ಹೌದಾ. ಸೊ ಏನಪ್ಪಾ ಅಂದ್ರೆ, ಈಗ ಒಂದು ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್, ನೀವು ಪ್ರೊಡಕ್ಷನ್ ಆದ್ಮೇಲೆ ನೀವು ಒಂದು ವ್ಯಾಲ್ಯೂ ಅದಕ್ಕೆ ಕೊಟ್ಟಾಗ, ಬಟ್ ಅಟ್ ದ ಸೇಮ್ ಟೈಮ್ ಎಕಾನಮಿಯಲ್ಲಿ ಇನ್ಫ್ಲೇಷನ್ ಅಥವಾ ಡಿಫ್ಲೇಷನ್ ಆಕ್ಟಿವಿಟೀಸ್ ಆಗ್ತಾ ಇರುತ್ತೆ. ಸೊ ಅದು ಏನ್ ಇನ್ಫ್ಲೇಷನ್ ಡಿಫ್ಲೇಷನ್, ಅದು ಒಂದು ದೊಡ್ಡ ಚಾಪ್ಟರ್, ನಾವು ಮುಂದೆ ಅದನ್ನ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಬಟ್ ಇಲ್ಲಿ ತಿಳ್ಕೋಬೇಕಾಗಿದ್ದೇನಂದ್ರೆ, ಇನ್ಫ್ಲೇಷನ್ ಅಂದ್ರೆ ಜನರಲ್ ರೈಸ್ ಇನ್ ಪ್ರೈಸಸ್ ಆಫ್ ದ ಗೂಡ್ಸ್ ಅಂಡ್ ಸರ್ವಿಸಸ್. ದೇರ್ ಆರ್ ವೇರಿಯಸ್ ಫ್ಯಾಕ್ಟರ್ಸ್ ಯಾಕಾಗುತ್ತೆ ಅಂತ. ಸೊ ಏನ ಈ ಜನರಲ್ ರೈಸ್ ಇನ್ ದ ಪ್ರೈಸಸ್ ಆಗ್ತಾ ಇರುತ್ತೆ ಗೂಡ್ಸ್ ಅಂಡ್ ಸರ್ವಿಸಸ್, ಅದನ್ನ ನಾವು ಕನ್ಸಿಡರ್ ಮಾಡಿದ್ರೆ, ಹೌದಾ. ಸೊ ದ ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್ 10 ರೂಪಾಯಿ ಇದೆ ಅಂತ, ಹೌದಾ. ಒಂದು ಪಾರ್ಲೆಜಿ ಬಿಸ್ಕೆಟ್ ಅಥವಾ ಯಾವ್ದೋ ಒಂದು ಪ್ರಾಡಕ್ಟ್ ತಗೊಳ್ಳಿ, 10 ರೂಪಾಯಿ ಅದು ಪ್ರಾಡಕ್ಟ್ ಇದೆ ಅಂತಂದ್ರೆ, ಅದರದ್ದು ನಾವು ವ್ಯಾಲ್ಯೂ ತಗೊಂಡಿದೀವಿ ಅಂತಂದ್ರೆ ಅದನ್ನ ನಾವು ಜಿ ಡಿ ಪಿ ಅಲ್ಲಿ ಪರಿಗಣಿಸ್ತೀವಿ, ರೈಟ್. ಅಟ್ ದ ಸೇಮ್ ಟೈಮ್ ಒಂದು 4% ಇನ್ಫ್ಲೇಷನ್ ಇದೆ ಅಂತೇಳಿ ಎಕಾನಮಿ. ಸೊ ದ ಪ್ರೈಸ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ವಿಲ್ ಬಿ 4% ಅಂದ್ರೆ ಎಷ್ಟಾಗುತ್ತೆ? ಸೊ ಯು ಹ್ಯಾವ್ ಟು ಆಡ್ ದಟ್ 4% ಟು ದಟ್ 10 ರೂಪೀಸ್. ಸೊ ದಟ್ ವಿಲ್ ಬಿ ಅಡ್ಜಸ್ಟೆಡ್ ವಿತ್ ದ ವ್ಯಾಲ್ಯೂ ಆಫ್ ಇನ್ಫ್ಲೇಷನ್. ಸೊ ಆ ಇನ್ಫ್ಲೇಷನ್ ಜೊತೆ ಅದನ್ನ ಆಡ್ ಮಾಡಿದಾಗ ನಾವು ಆ ಜಿ ಡಿ ಪಿ ಅನ್ನು ಕನ್ಸಿಡರ್ ಮಾಡ್ತೀವಿ, ಅದನ್ನ ನಾವು ನಾಮಿನಲ್ ಜಿ ಡಿ ಪಿ ಅಂತ ಹೇಳ್ತೀವಿ, ರೈಟ್. ಸೊ ರಿಯಲ್ ಜಿ ಡಿ ಪಿ ಅಂದ್ರೆ ದ ಕರೆಂಟ್ ಇಯರ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ವ್ಯಾಲ್ಯೂಡ್ ಎಟ್ ದ ಬೇಸ್ ಪ್ರೈಸ್, ಹೌದಾ. ಇವು ಎರಡು ಇಂಪಾರ್ಟೆಂಟ್ ಟರ್ಮಿನಾಲಜೀಸ್. ಸೊ ನಾಮಿನಲ್ ಜಿ ಡಿ ಪಿ ಅಲ್ಲಿ ಏನಿರುತ್ತೆ, ಕರೆಂಟ್ ಪ್ರೈಸ್ ಈ ಇನ್ಫ್ಲೇಷನ್ ಅಥವಾ ಡಿಫ್ಲೇಷನ್ ಏನಿರುತ್ತೆ ಎಕಾನಮಿಲ್ ಅದನ್ನ ಅಡ್ಜಸ್ಟ್ ಮಾಡಿದ್ರೆ ನಾಮಿನಲ್ ಜಿ ಡಿ ಪಿ ಅಂತ ಹೇಳ್ತೀವಿ. ಸೊ ಅದನ್ನ ಇನ್ಫ್ಲೇಷನ್ ನೀವು ಕನ್ಸಿಡರ್ ಮಾಡಿಲ್ಲ, ಒಂದು ಬೇಸ್ ಪ್ರೈಸ್, ಯಾವುದೋ ಒಂದು ಹಳೆ ಒಂದು ಇಯರ್ ಒಂದು ಬೇಸ್ ಪ್ರೈಸ್ ಅನ್ನ ಕನ್ಸಿಡರ್ ಮಾಡಿ ಅದರ ಮೂಲಕ ನೀವು ಒಂದು ಕರೆಂಟ್ ಪ್ರೈಸ್ ಆಫ್ ದಟ್ ಪರ್ಟಿಕ್ಯುಲರ್ ಗೂಡ್ಸ್ ನೀವು ಕನ್ಸಿಡರ್ ಮಾಡ್ತಿದ್ರ ಅಂದ್ರೆ ಅದನ್ನ ರಿಯಲ್ ಜಿ ಡಿ ಪಿ ಅಂತ ಹೇಳ್ತಾರೆ, ಹೌದಾ. ಸೊ ಈಗ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಬೇಸ್ ಇಯರ್ ಅಂದ್ರೆ ಏನು,
ಹೌದಾ? ಸೊ ಅದನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಬೇಸ್ ಇಯರ್ ಅಂದ್ರೆ ಏನಿಲ್ಲ, ಇಟ್ ಈಸ್ ಅ ಇಯರ್ ಯೂಸ್ಡ್ ಆಸ್ ಅ ಬಿಗಿನಿಂಗ್ ಆರ್ ದ ರೆಫರೆನ್ಸ್ ಇಯರ್ ಫಾರ್ ಕನ್ಸ್ಟ್ರಕ್ಟಿಂಗ್ ಅನ್ ಇಂಡೆಕ್ಸ್. ಹೌದಾ? ಸೊ ಎವ್ರಿ ಇಯರ್ ಎಷ್ಟೊಂದು ಪ್ಯಾರಾಮೀಟರ್ಸ್ ಗಳು ಚೇಂಜ್ ಆಗ್ತಾ ಇರುತ್ತೆ, ಹೌದಾ, ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ, ಇನ್ಫ್ಲೇಷನ್ ಆಗೋದ್ರಿಂದ ಆಗ್ಲಿ, ಹೌದಾ, ಒಂದೊಂದ್ಸಲಿ ಕರೆಕ್ಟ್ ಆಗಿ ಮಾನ್ಸೂನ್ ಆಗಿಲ್ಲ, ಒಂದೊಂದ್ಸಲಿ ಕರೆಕ್ಟ್ ಆಗಿ ಒಂದ್ ಕಡೆ ಫ್ಲಡ್ಡಿಂಗ್ ಆಯ್ತು, ರೈಟ್? ಸೊ ಏನು ವೇರಿಯಸ್ ದೇರ್ ಆರ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಅದರಿಂದ ಏನಾಗುತ್ತೆ, ಪ್ರೈಸಸ್ ಅಂಡ್ ಅದರ್ ಫ್ಯಾಕ್ಟರ್ಸ್ ಆರ್ ಪ್ಯಾರಾಮೀಟರ್ಸ್ ಇನ್ ದ ಎಕಾನಮಿ ಕೀಪ್ ಆನ್ ಚೇಂಜಿಂಗ್. ಹೌದಾ? ಸೊ ಅದನ್ನ ಕನ್ಸಿಡರ್ ಮಾಡ್ಬಿಟ್ಟು ನಾವು ಜಿ ಡಿ ಪಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತಂದ್ರೆ ಅದು ರಿಯಲ್ ಗ್ರೋತ್ ಆಗಿ ರಿಯಲ್ ಗ್ರೋತ್ ತೋರಿಸೋದಿಲ್ಲ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್, ಹೌದಾ, ಲಾಸ್ಟ್ ಇಯರ್ ಜಿ ಎಸ್ ಟಿ ಇಂಪ್ಲಿಮೆಂಟ್ ಮಾಡಿದ್ರು, ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಇದು ಡಿಮೋನಿಟೈಸೇಷನ್ ಇಂಪ್ಲಿಮೆಂಟ್ ಮಾಡಿದ್ರು, ಅದು ಮಾಡಿದಾಗ ಎಕಾನಮಿಯಲ್ಲಿ ಬಹಳಷ್ಟು ಚೇಂಜಸ್ ಆಗುತ್ತೆ. ಹೌದಾ? ಸೊ ಜಿ ಡಿ ಪಿ ಅಲ್ಲಿ ಸ್ವಲ್ಪ ಗ್ರೋತ್ ಡಿಕ್ಲೈನ್ ಆಯ್ತು. ಹೌದಾ? ಸೊ ಅದನ್ನ ಕನ್ಸಿಡರ್ ಮಾಡ್ಬಿಟ್ಟು ನಾವು ಈ ಇಯರ್ ಜಿ ಡಿ ಪಿ ಕ್ಯಾಲ್ಕುಲೇಟ್ ಮಾಡ್ತಿದೀವಿ ಅಂತಂದ್ರೆ ಆಬ್ವಿಯಸ್ಲಿ ಅದು ಜಾಸ್ತಿನೇ ಇರುತ್ತೆ. ಹೌದಾ? ಸೊ ನೀವು ಲಾಸ್ಟ್ ಇಯರ್ದು ಈ ಇಯರ್ ಕಂಪಾರಿಸನ್ ಮಾಡ್ಬಿಟ್ಟು ನೀವು ಜಿ ಡಿ ಪಿ ಇಷ್ಟು ಗ್ರೋತ್ ರೇಟ್ ಆಯ್ತು ಅಂತಂದ್ರೆ ದಟ್ ಇಸ್ ಅ ರಾಂಗ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್. ದಟ್ ಇಸ್ ವೈ ಇವ್ರು ಏನ್ ಮಾಡ್ತಾರೆ, ಒಂದು ಬೇಸ್ ಇಯರ್ ನ ಸೆಟ್ ಮಾಡ್ತಾರೆ. ಸೊ ಆ ಬೇಸ್ ಇಯರ್ ಹೆಂಗಿರುತ್ತೆ ಅಂತಂದ್ರೆ ಇಟ್ ವಿಲ್ ಹ್ಯಾವ್ ಮಿನಿಮಮ್ ಚೇಂಜಸ್ ಇನ್ ದ ಎಕಾನಮಿಕಲ್ ಪ್ಯಾರಾಮೀಟರ್ಸ್. ಹೌದಾ? ಸೊ ಇಟ್ ವಿಲ್ ಬಿ ಆನ್ ದ ಬೇಸಿಸ್ ಆಫ್ ಸ್ಟೆಬಿಲಿಟಿ ಆಫ್ ಮ್ಯಾಕ್ರೋ ಎಕನಾಮಿಕಲ್ ಪ್ಯಾರಾಮೀಟರ್ಸ್, ರೈಟ್? ಸ್ಟೆಬಿಲಿಟಿ ಆನ್ ಮ್ಯಾಕ್ರೋ ಎಕನಾಮಿಕಲ್ ಎಕನಾಮಿಕಲ್ ಪ್ಯಾರಾಮೀಟರ್ಸ್ ಅಂದ್ರೆ ಏನು, ಯಾವುದೇ ತರದ ಎಕಾನಮಿಕಲ್ಲಿ ಬಿಗ್ಗರ್ ಚೇಂಜಸ್ ಆಗಿರಲ್ಲ. ಹೌದಾ? ಇನ್ಫ್ಲೇಷನ್ ಅಂಡರ್ ಕಂಟ್ರೋಲ್ ಆಗಿರುತ್ತೆ. ಹೌದಾ? ಯಾವುದೇ ಒಂದು ಪಾಲಿಸಿ ಸಡನ್ ಚೇಂಜ್ ಆಗಿರಲ್ಲ, ರೈಟ್? ಸೊ ಬೇಸಿಕಲಿ ಆಲ್ ದ ಮ್ಯಾಕ್ರೋ ಎಕನಾಮಿಕಲ್ ಪ್ಯಾರಾಮೀಟರ್ಸ್ ಒಂದು ಸ್ಟೆಬಿಲಿಟಿಯನ್ನ ತೋರಿಸಿರುತ್ತೆ. ನೆಕ್ಸ್ಟ್ ಡಾಟಾ ಅವೈಲಬಿಲಿಟಿ. ಹೌದಾ? ಡಾಟಾ ಅವೈಲಬಿಲಿಟಿ ಅಂದ್ರೆ ಎಷ್ಟು ಎಲ್ಲಾ ಗೂಡ್ಸ್ ಅಂಡ್ ಸರ್ವಿಸಸ್ ವ್ಯಾಲ್ಯೂ ನೀವು ಕಲೆಕ್ಟ್ ಮಾಡ್ತಿದ್ರೆ, ಸೊ ಅದನ್ನ ನಾವು ಡಾಟಾ ಕಲೆಕ್ಷನ್ ಅಂತ ಹೇಳ್ತೀವಿ, ರೈಟ್? ಸೊ ಆ ಡಾಟಾ ಕಲೆಕ್ಷನ್ ಕರೆಕ್ಟ್ ಆಗಿ ಇರ್ಬೇಕು ಆ ಇಯರ್. ಹೌದಾ? ಸೊ ಡಾಟಾ ಅವೈಲಬಿಲಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಇಯರ್ ಶುಡ್ ಬಿ ಕ್ಲಿಯರ್. ಅಂಡ್ ಕಂಪ್ಯಾರಬಿಲಿಟಿ, ಕಂಪ್ಯಾರಬಿಲಿಟಿ ಅಂತಂದ್ರೆ ನೀವು ಒಂದು ಬೇಸ್ ಇಯರ್ ನ ಇಟ್ಕೊಂಡು ಈ ಇಯರ್ದು ಎಷ್ಟು ಜಿ ಡಿ ಪಿ ಗ್ರೋತ್ ಆಗಿದೆ ಅನ್ನೋದು ಕಂಪೇರ್ ಮಾಡ್ತೀರಿ. ಸೊ ಅದು ಆ ಕಂಪ್ಯಾರಬಿಲಿಟಿ ಪ್ರಾಪರ್ ಆಗಿರ್ಬೇಕು. ಹೌದಾ? ಅದು ಯಾವಾಗ ಪ್ರಾಪರ್ ಆಗಿರುತ್ತೆ ಅಂತಂದ್ರೆ ನೀವು ಒಂದು ರೀಸೆಂಟ್ ಇಯರ್ ನ ಒಂದು ಬೇಸ್ ಇಯರ್ ಅಂತ ಪರಿಗಣಿಸ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಒಂದು 10 ವರ್ಷದ ಹಿಂದಿದ್ದು ಅಥವಾ 20 ವರ್ಷದ ಹಿಂದಿನ ಯಾವುದೋ ಒಂದು ಇಯರ್ ನ ಬೇಸ್ ಇಯರ್ ಅಂತ ನೀವು ಸೆಟ್ ಮಾಡಿದ್ರೆ ಅವಾಗಿರುವಂತ ಬಹಳಷ್ಟು ಚೇಂಜಸ್ಸು ಇವಾಗಿರುವಂತ ಬಹಳಷ್ಟು ಚೇಂಜಸ್ಸು ಬಹಳ ಡಿಫ್ರೆಂಟ್ ಆಗಿರುತ್ತೆ. ಹೌದಾ? ಎಕಾನಮಿಯಲ್ಲಿ ಬಹಳಷ್ಟು ಚೇಂಜಸ್ ಆಗಿರುತ್ತೆ 10-15 ವರ್ಷ. ಸೊ ಅದು ಕಂಪೇರ್ ಮಾಡೋದಕ್ಕೆ ಕರೆಕ್ಟ್ ಅಲ್ಲ. ಅದಕ್ಕೆ ಆದಷ್ಟು ಮಟ್ಟಿಗೆ ರೀಸೆಂಟ್ ಆಗಿರ್ಬೇಕು ಬೇಸ್ ಇಯರ್. ಹೌದಾ? ಸೊ ದ ಕಂಪ್ಯಾರಬಿಲಿಟಿ, ಡಾಟಾ ಅವೈಲಬಿಲಿಟಿ ಅಂಡ್ ಸ್ಟೆಬಿಲಿಟಿ ಆಫ್ ದ ಮ್ಯಾಕ್ರೋ ಎಕನಾಮಿಕಲ್ ಪ್ಯಾರಾಮೀಟರ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಸೆಟ್ ದ ಬೇಸ್ ಇಯರ್. ಹೌದಾ? ಸೊ ಇದು ಯಾಕೆ ಇಂಪಾರ್ಟೆಂಟ್ ಆಯ್ತು ಮತ್ತೆ ಅಂತಂದ್ರೆ, ವೆನ್ ದ ನ್ಯೂ ಗವರ್ಮೆಂಟ್ ಹ್ಯಾಸ್ ಕಮ್ ದೇ ಹ್ಯಾವ್ ಚೇಂಜ್ಡ್ ದ ಬೇಸ್ ಇಯರ್. ದಟ್ ಚೇಂಜಿಂಗ್ ಆಫ್ ಬೇಸ್ ಇಯರ್ ಟೈಮ್ ಟು ಟೈಮ್ ಈಸ್ ಕಾಲ್ಡ್ ಆಸ್ ರೀಬೇಸಿಂಗ್. ಆ ಟರ್ಮಿನಾಲಜಿ ಏನಂತಾರೆ, ರೀಬೇಸಿಂಗ್ ಅಂತಾರೆ. ಅವಾಗ ಅವಾಗ ನಾವು ಬೇಸ್ ಇಯರ್ ನ ಚೇಂಜ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಇದು ಕಂಪೇರಬಿಲಿಟಿ ಬರಬೇಕು ಅಂತ. ಹೌದಾ? ಸೊ ಪ್ರೆಸೆಂಟ್ ಬೇಸ್ ಇಯರ್ ನಾವು ಯೂಸ್ ಮಾಡ್ತಿರೋದು ಯಾವ್ದು ಅಂದ್ರೆ 2011-12 ನ ನಾವು ಯೂಸ್ ಮಾಡ್ತಾ ಇದೀವಿ. ಮುಂಚೆ 2004-05 ಯೂಸ್ ಮಾಡ್ತಾ ಇದ್ರು, ಅದನ್ನ ಚೇಂಜ್ ಮಾಡ್ಬಿಟ್ಟು 11-12 ಮಾಡಿದ್ರು. ಅದಾದ್ಮೇಲೆ ರೀಸೆಂಟ್ಲಿ ಈ ವರ್ಷ ಗವರ್ಮೆಂಟ್ ಮತ್ತೆ ಇಂಟೆಂಡ್ ಮಾಡಿದೆ ಬೇಸ್ ಇಯರ್ ನ 2017-18 ಚೇಂಜ್ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಇದು ನ್ಯೂಸ್ ಅಲ್ಲಿ ಇದೆ. ಸೊ ಅದಕ್ಕೆ ಎಕ್ಸಾಮ್ ಅಲ್ಲಿ MCQ ಅಲ್ಲಿ ನಿಮ್ಗೆ ಕೇಳುವಂತ ಚಾನ್ಸಸ್ ಬಹಳ ಇರುತ್ತೆ ಈ ಎಕ್ಸಾಮ್ ಈ ಕ್ವಶನ್ ಅಲ್ಲಿ. ನೆಕ್ಸ್ಟ್ ಇಸ್ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಕ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಏನ್ ನೋಡಿದ್ವಿ, ಅಲ್ಲಿ ಆಲ್ ದ ಫೈನಲ್ ವ್ಯಾಲ್ಯೂ ಆಫ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ನೋಡಿದ್ವಿ. ಸೊ ನೆಟ್ ಫಾರ್ಮ್ ಆಫ್ ಜಿ ಡಿ ಪಿ ನ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೊ NDP ಇಸ್ ಈಕ್ವಲ್ ಟು ಜಿ ಡಿ ಪಿ ಮೈನಸ್ ಡಿಪ್ರಿಸಿಯೇಷನ್. ನಾವು ಆಲ್ರೆಡಿ ಆ ಜಿ ಡಿ ಪಿ ನೋಡಿದಿವಲ್ಲ, ಅದರಲ್ಲಿ ನಾವು ಡಿಪ್ರಿಸಿಯೇಷನ್ ತೆಗೆದಾಕಿದ್ರೆ ನಮಗೆ NDP ಸಿಗುತ್ತೆ. ಡಿಪ್ರಿಸಿಯೇಷನ್ ಅಂದ್ರೆ ಏನು, ವಿಯರ್ ಅಂಡ್ ಟಿಯರ್ ಇಂದ ಎಕಾನಮಿ, ರೈಟ್? ವಿಯರ್ ಅಂಡ್ ಟಿಯರ್ ಅಂತಂದ್ರೆ ಏನು, ವೈಲ್ ಯು ಆರ್ ಪ್ರೊಡ್ಯೂಸಿಂಗ್ ಸಮ್ ಆಫ್ ದ ಗೂಡ್ಸ್ ಅಂಡ್ ಸರ್ವಿಸಸ್, ಲಾಟ್ ಆಫ್ ಅಸೆಟ್ಸ್ ವಿಲ್ ಗೆಟ್ ಬ್ರೇಕ್ ಡೌನ್. ಹೌದಾ? ಮಷಿನರಿಗಳು ಬ್ರೇಕ್ ಆಗ್ತವೆ, ರಿಪೇರಿ ಮಾಡ್ಬೇಕಾಗುತ್ತೆ. ಇವಾಗ ಟ್ರಾನ್ಸ್ಪೋರ್ಟೇಶನ್ ರೋಡ್ ಖರಾಬ್ ಇರ್ತವೆ, ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಎಷ್ಟೊಂದು ವಿಯರ್ ಅಂಡ್ ಟೈರ್, ನಿಮ್ದು ವೆಹಿಕಲ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಜಾಸ್ತಿ ನೀವು ರಿಪೇರಿಗೆ ಅದೆಲ್ಲ ದುಡ್ಡು ಕೊಡ್ಬೇಕಾಗುತ್ತೆ. ಸೊ ಅದನ್ನ ನಾವು ತೆಗಿಬೇಕಾಗುತ್ತೆ ಜಿ ಡಿ ಪಿ ಇಂದ. ಯಾಕೆಂದ್ರೆ ಎವ್ರಿ ಇಯರ್ ದಿಸ್ ಡಿಪ್ರಿಸಿಯೇಷನ್ ಇಸ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ದ ಕಂಟ್ರಿ. ಇಟ್ ಶೋಸ್ ದಟ್ ಯಾಕೆ ಇದು ಡಿಪ್ರಿಸಿಯೇಷನ್ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಇದು ನಿಮ್ದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಿಮ್ ಕಂಟ್ರಿಯಲ್ಲಿ ಎಷ್ಟಿದೆ ಅನ್ನೋದನ್ನ ತೋರಿಸುತ್ತೆ. ಹೌದಾ? ಅಂದ್ರೆ ನಿಮ್ದು ಎಷ್ಟು ಟೆಕ್ನಾಲಜಿ ಚೆನ್ನಾಗಿರುತ್ತೆ ಅಷ್ಟು ನಿಮ್ದು ಡಿಪ್ರಿಸಿಯೇಷನ್ ಕಮ್ಮಿ ಇರುತ್ತೆ ಅಂತ ಅರ್ಥ. ಸೊ ಮಷಿನರೀಸ್ ಎಲ್ಲ ಚೆನ್ನಾಗಿ ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇರುತ್ತೆ, ಏನು ವೇಸ್ಟೇಜ್ ಕಮ್ಮಿ ಇರುತ್ತೆ. ಸೊ ಇಟ್ ಶೋಸ್ ಯುವರ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ. ಅದಕ್ಕೆ ನಾವು ಡಿಪ್ರಿಸಿಯೇಷನ್ ಅನ್ನ ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಡಿಪ್ರಿಸಿಯೇಷನ್ ಜಿ ಡಿ ಪಿ ಇಂದ ತೆಗೆದಾಗ್ರೆ ನಮಗೆ NDP ಸಿಗುತ್ತೆ. ಹೌದಾ? ಫಾರ್ ಎಕ್ಸಾಂಪಲ್ ಆಫ್ ಡಿಪ್ರಿಸಿಯೇಷನ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ,
ಎಕ್ಸಾಂಪಲ್ ರೆಸಿಡೆನ್ಶಿಯಲ್ ಹೌಸ್ ಇನ್ ಇಂಡಿಯಾ ಹ್ಯಾಸ್ 1% ಪರ್ ಅನಮ್ ಡಿಪ್ರಿಸಿಯೇಷನ್. ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಎಷ್ಟು ದುಡ್ಡು ಹಾಕಿರ್ತೀರೋ ಎವ್ರಿ ಇಯರ್ ಯು ಹ್ಯಾವ್ ಟು ರೆಡ್ಯೂಸ್ 1% ಆಫ್ ದಟ್ ಪರ್ಟಿಕ್ಯುಲರ್ ಥಿಂಗ್ ಫ್ರಮ್ ದ ಕಾಸ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ರೆಸಿಡೆನ್ಶಿಯಲ್ ಹೌಸ್. ಬಿಕಾಸ್ ಅದರದ್ದು ವ್ಯಾಲಿಡಿಟಿ ಮುಗಿತಾ ಬರುತ್ತೆ. ಎವ್ರಿ ಇಯರ್ 1% ನೀವು ತೆಗಿತಾ ಹೋದ್ರೆ ಇಟ್ ವಿಲ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ದಟ್ 100 years ವ್ಯಾಲಿಡಿಟಿ ಕೊಟ್ಟಿರ್ತಾರೆ ಅದರ ರೆಸಿಡೆನ್ಶಿಯಲ್ ಹೌಸಸ್. ಇಫ್ ಇಟ್ ಇಸ್ ಅ ನಾರ್ಮಲ್, ಐ ಡೋಂಟ್ ನೋ, ಐ ಕ್ಯಾಂಟ್ ಕಮೆಂಟ್ ಸಮ್ ಆಫ್ ದ ಹೌಸಸ್ ವಿಚ್ ಆರ್ ವಿಚ್ ವಿಲ್ ಫಾಲ್ ಡೌನ್ ಇನ್ 20 years 30 years ಓನ್ಲಿ, ಬಟ್ ನಾರ್ಮಲಿ ಒಂದು ವ್ಯಾಲಿಡಿಟಿ ಆಫ್ ರೆಸಿಡೆನ್ಶಿಯಲ್ ಹೌಸ್ ಇನ್ ಇಂಡಿಯಾ ಇಸ್ 100 years. ಹೌದಾ? ಸೊ ಅದ್ರ ಪ್ರಕಾರ 1% ಪರ್ ಎನಮ್ ಡಿಪ್ರಿಸಿಯೇಷನ್ ಹಿಡಿತಾರೆ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಫ್ಯಾನ್ ಗೆ 10% ಆಫ್ ಡಿಪ್ರಿಸಿಯೇಷನ್. ಸೊ ಆ ತರ ನಾವು ಡಿಪ್ರಿಸಿಯೇಷನ್ ಅನ್ನ ಮೈನಸ್ ಮಾಡ್ತೀವಿ. ಸೊ ಎನ್ ಡಿ ಪಿ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಇಟ್ ಈಸ್ ಯೂಸ್ ಫಾರ್ ಡೊಮೆಸ್ಟಿಕ್ ಯೂಸ್ ಓನ್ಲಿ. ಮೇನ್ಲಿ ಎನ್ ಡಿ ಪಿ ವಿಲ್ ಟೆಲ್ ಹೌ ಮಚ್ ಅಚೀವ್ಮೆಂಟ್ ವಿ ಹ್ಯಾವ್ ಫೌಂಡ್ ಇನ್ ದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ರೈಟ್? ಸೊ ದಟ್ ಇಸ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಎನ್ ಡಿ ಪಿ. ನೆಕ್ಸ್ಟ್ ಇಸ್ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಇಟ್ ಈಸ್ ಅಗೇನ್ ದ ಜಿ ಡಿ ಪಿ ಆಫ್ ಅ ಕಂಟ್ರಿ ಆಡೆಡ್ ವಿತ್ ಇಟ್ಸ್ ಇನ್ಕಮ್ ಫ್ರಮ್ ದ ಅಬ್ರಾಡ್. ಸೊ ಇಲ್ಲಿ ಕೆಲ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನ್ ಮಾಡ್ತಾರೆ, ಜಿ ಡಿ ಪಿ ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡಿದೀವಿ, ಅದನ್ನ ಆಡ್ ನೆಟ್ ಇನ್ಕಮ್ ಫ್ರಮ್ ದ ಅಬ್ರಾಡ್ ಆಡ್ ಮಾಡಿದ್ರೆ ನಮಗೆ ಜಿ ಎನ್ ಪಿ ಸಿಗುತ್ತೆ, ನ್ಯಾಷನಲ್ ಪ್ರಾಡಕ್ಟ್. ಹೌದಾ? ಸೊ ಬೇಸಿಕಲಿ ಜಿ ಎನ್ ಪಿ ಅಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ, ನಮ್ ಇಂಡಿಯನ್ಸ್ ಇಂಡಿಯನ್ ನ್ಯಾಷನಲ್ಸ್ ಎಷ್ಟು ಪ್ರೊಡಕ್ಷನ್ ಗೆ ಇನ್ವಾಲ್ವ್ ಆಗ್ತಿದ್ದಾರೆ. ಸೊ ಇಂಡಿಯನ್ಸ್ ಎಷ್ಟು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಕಂಟ್ರಿಯಲ್ಲಿ ನಾವು ಜಿ ಡಿ ಪಿ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟೊಂದು ಫಾರಿನ್ ಕಂಪನೀಸ್ ಅಥವಾ ಫಾರಿನರ್ಸ್ ನಮ್ಮ ಇಂಡಿಯಾದಲ್ಲಿ ಬಂದು ಪ್ರೊಡಕ್ಷನ್ ಮಾಡ್ತಾರೆ, ಅವ್ರದ್ದು ನಾವು ಜಿ ಡಿ ಪಿ ಅಲ್ಲಿ ಪರಿಗಣಿಸಿದ್ವಿ. ಹೌದಾ? ಸೊ ಅದೇ ತರ ನಮ್ಮ ಇಂಡಿಯನ್ಸ್ ಬೇರೆ ಕಂಟ್ರಿಯಲ್ಲಿ ಹೋಗಿ ಎಷ್ಟೊಂದು ಪ್ರೊಡಕ್ಷನ್ ಮಾಡ್ತಿದ್ರೆ ಅದನ್ನ ನಾವು ಬಿಟ್ಟಾಕಿದೀವಿ. ಯಾಕೆಂದ್ರೆ ಜಿ ಡಿ ಪಿ ಅಂದ್ರೆ ವಿದಿನ್ ದ ಬೌಂಡ್ರೀಸ್ ಆಫ್ ದ ಕಂಟ್ರಿ. ಹೌದಾ? ಸೊ ಅದಕ್ಕೋಸ್ಕರ ಈ ಜಿ ಎನ್ ಪಿ ಕಾನ್ಸೆಪ್ಟ್ ಏನ್ ಕೊಡುತ್ತೆ, ನಮ್ಮ ಇಂಡಿಯನ್ಸ್ ಎಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ವೆದರ್ ಇಟ್ ಈಸ್ ಇನ್ ಇಂಡಿಯಾ ಆರ್ ಮೇ ಬಿ ಇನ್ ದ ಔಟ್ ಆಫ್ ಕಂಟ್ರಿ ಆಲ್ಸೋ, ದಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಕ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಸೊ ನೆಟ್ ಇನ್ಕಮ್ ಅಬ್ರಾಡ್ ಅಂತಂದ್ರೆ ಏನ್ ಮಾಡ್ತಾರೆ, ಇನ್ಕಮ್ ಆಫ್ ದ ಇಂಡಿಯನ್ಸ್ ಅಬ್ರಾಡ್, ಅಬ್ರಾಡ್ ಬೇರೆ ಕಂಟ್ರಿಗೆ ಹೋಗಿ ಇಂಡಿಯನ್ಸ್ ಎಷ್ಟೊಂದು ಇನ್ಕಮ್ ಜನರೇಟ್ ಮಾಡ್ತಿದ್ರೆ ಅದನ್ನ ಇನ್ಕಮ್ ಆಫ್ ಫಾರಿನರ್ಸ್ ಇನ್ ಇಂಡಿಯಾದಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಅದು ನೆಟ್ ಏನ್ ಸಿಗುತ್ತೆ ಇನ್ಕಮ್, ಅದನ್ನ ನೀವು ಜಿ ಡಿ ಪಿ ಆಡ್ ಮಾಡಿದ್ರೆ ನಮಗೆ ಜಿ ಎನ್ ಪಿ ಸಿಗುತ್ತೆ. ಸೊ ಬೇಸಿಕಲಿ ಜಿ ಡಿ ಪಿ ಅಲ್ಲಿ ಇಟ್ ಈಸ್ ಇನ್ವಾಲ್ವಿಂಗ್ ದ ಫಾರಿನರ್ಸ್ ಇನ್ಕಮ್ ಅಂಡ್ ಇಟ್ ಈಸ್ ನಾಟ್ ಇನ್ವಾಲ್ವಿಂಗ್ ದ ಇಂಡಿಯನ್ಸ್ ಇನ್ಕಮ್ ಹೂ ಇಸ್ ಡೂಯಿಂಗ್ ಅನ್ ವರ್ಕ್ ಇನ್ ಅಬ್ರಾಡ್. ಹೌದಾ? ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ನೆಟ್ ಇನ್ಕಮ್ ಫ್ರಮ್ ಅಬ್ರಾಡ್ ಅನ್ನ ಆಡ್ ಮಾಡಬೇಕು. ನೆಟ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂದ್ರೆ ಏನು, ಇನ್ಕಮ್ ಆಫ್ ದ ಇಂಡಿಯನ್ಸ್ ಅಬ್ರಾಡ್ ಮೈನಸ್ ಇನ್ಕಮ್ ಆಫ್ ದ ಫಾರಿನರ್ಸ್ ಇನ್ ಇಂಡಿಯಾ, ರೈಟ್? ಸೊ ಇನ್ಕಮ್ ಫ್ರಮ್ ಅಬ್ರಾಡ್ ಅಲ್ಲಿ ಯಾವ್ಯಾವ ಆಸ್ಪೆಕ್ಟ್ಸ್ ಗಳಿದಾವೆ? ಒಂದು ಟ್ರೇಡ್ ಬ್ಯಾಲೆನ್ಸ್. ಟ್ರೇಡ್ ಬ್ಯಾಲೆನ್ಸ್ ಅಂದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್, ರೈಟ್? ಅದರದ್ದು ನೆಟ್ ತಗೊಂಡ್ಬಿಡಬೇಕು. ದೆನ್ ಇಂಟ್ರೆಸ್ಟ್ ಆಫ್ ಎಕ್ಸ್ಟರ್ನಲ್ ಲೋನ್ಸ್. ಎಷ್ಟೊಂದ್ಸಲಿ ನಾವು ಬೇರೆ ಕಂಟ್ರಿಯಿಂದ ಲೋನ್ ತಗೊಂಡಿರ್ತೀವಿ, ಅದಕ್ಕೆ ನಾವು ಇಂಟ್ರೆಸ್ಟ್ ಕೊಡ್ಬೇಕಾಗತ್ತೆ, ಅದನ್ನು ಅದರದ್ದು ನೆಟ್ ಕನ್ಸಿಡರ್ ಮಾಡಬೇಕು. ಪ್ರೈವೇಟ್ ರೆಮಿಟೆನ್ಸಸ್. ಪ್ರೈವೇಟ್ ರೆಮಿಟೆನ್ಸಸ್ ಅಂದ್ರೆ ನಮ್ಮ ಇಂಡಿಯನ್ಸ್ ಬೇರೆ ಕಂಟ್ರಿಗೆ ಹೋಗಿ ವರ್ಕ್ ಮಾಡ್ತಾ ಅಲ್ಲಿಂದ ಇನ್ಕಮ್ ಏನ್ ಬರುತ್ತಲ್ಲ ಅದನ್ನ ನಮ್ಮ ಇಂಡಿಯಾ ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲಿರುವಂತ ಫ್ಯಾಮಿಲೀಸ್ಗೆ ಇಲ್ಲಿರೋ ರಿಲೇಷನ್ಸ್ಗೆ ಏನ್ ಮನಿ ಟ್ರಾನ್ಸ್ಫರ್ ಮಾಡ್ತಾರೆ ಅದನ್ನ ನಾವು ಪ್ರೈವೇಟ್ ರೆಮಿಟೆನ್ಸಸ್ ಅಂತ ಹೇಳ್ತೀವಿ. ಸೊ ಅದರಲ್ಲೂ ನೆಟ್ ಪ್ರೈವೇಟ್ ರೆಮಿಟೆನ್ಸ್ ಎಲ್ಲಾ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ವಿಲ್ ಗಿವ್ ಇನ್ಕಮ್ ಫ್ರಮ್ ಅಬ್ರಾಡ್, ರೈಟ್? ಸೊ ದಿಸ್ ಇಸ್ ಅಬೌಟ್ ದ ಜಿ ಎನ್ ಪಿ ಕಾನ್ಸೆಪ್ಟ್. ನೆಕ್ಸ್ಟ್ ಇಸ್ ನೆಟ್ ನ್ಯಾಷನಲ್ ಪ್ರಾಡಕ್ಟ್, ಇಟ್ ಇಸ್ ಕಾಲ್ಡ್ ಅಸ್ ಎನ್ ಎನ್ ಪಿ. ಸೊ ಇಟ್ ಇಸ್ ಸಿಮಿಲರ್ ಲೈಕ್ ನೀವು ಜಿ ಡಿ ಪಿ ಜಿ ಎನ್ ಪಿ ಗೆ ಏನ್ ಡಿಫರೆನ್ಸ್ ಇತ್ತು, ಸಾರಿ ಜಿ ಡಿ ಪಿ ಎನ್ ಡಿ ಪಿ ಗೆ ಏನ್ ಡಿಫರೆನ್ಸ್ ಇತ್ತು, ಜಿ ಡಿ ಪಿ ಇಂದ ಡಿಪ್ರಿಸಿಯೇಷನ್ ತೆಗೆದಾಗ ನಮಗೆ ಎನ್ ಡಿ ಪಿ ಬಂತು. ಅದೇ ತರ ಜಿ ಎನ್ ಪಿ ಇಂದ ನಮಗೆ ಡಿಪ್ರಿಸಿಯೇಷನ್ ತೆಗೆದಾಗ ನಮಗೆ ಎನ್ ಎನ್ ಪಿ ಸಿಗುತ್ತೆ. ಸೊ ಇಟ್ ಇಸ್ ಸಾರಿ ಇಟ್ ಇಸ್ ನಾಟ್ ಜಿ ಡಿ ಪಿ, ಇಟ್ ಇಸ್ ಜಿ ಎನ್ ಪಿ. ಇದು ಕರೆಕ್ಷನ್ ಮಾಡ್ಕೊಳ್ಳಿ. ಸೊ ಇಟ್ ಇಸ್ ಜಿ ಎನ್ ಪಿ ನಾಟ್ ಜಿ ಡಿ ಪಿ. ಸೊ ಜಿ ಎನ್ ಪಿ ಇಂದ ಡಿಪ್ರಿಸಿಯೇಷನ್ ಮೈನಸ್ ಮಾಡಿದಾಗ ನಮಗೆ ಎನ್ ಎನ್ ಪಿ ಸಿಗುತ್ತೆ, ರೈಟ್? ವೆನ್ ವಿ ಹ್ಯಾವ್ ಎನ್ ಎನ್ ಪಿ, ಎನ್ ಎನ್ ಪಿ ಅಂತಂದ್ರೆ ಏನು, ನಮ್ಮ ನ್ಯಾಷನಲ್ ಇಂಡಿಯನ್ ನ್ಯಾಷನಲ್ಸ್ ಎಷ್ಟು ಜನ ಇದ್ದಾರೆ ಅವ್ರು ಎಷ್ಟು ವ್ಯಾಲ್ಯೂನ ಕ್ರಿಯೇಟ್ ಮಾಡ್ತಾ ಗೂಡ್ಸ್ ಅಂಡ್ ಸರ್ವಿಸಸ್ ವ್ಯಾಲ್ಯೂನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಕಂಟ್ರಿಯಲ್ಲಿ, ಇಟ್ ವಿಲ್ ಗಿವ್ ಎನ್ ಎನ್ ಪಿ. ಸೊ ಇಫ್ ಯು ಡಿವೈಡ್ ದಿಸ್ ಎನ್ ಎನ್ ಪಿ ಬೈ ಟೋಟಲ್ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ, ಇಟ್ ವಿಲ್ ಗಿವ್ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ದ ನೇಷನ್. ಪರ್ ಕ್ಯಾಪಿಟಾ ಅಂತಂದ್ರೆ ಪರ್ ಹೆಡ್, ಆನ್ ಅನ್ ಆವರೇಜ್ ಪರ್ ಹೆಡ್ ಎಷ್ಟು ಇನ್ಕಮ್ ಇದೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತಂದ್ರೆ ಎನ್ ಎನ್ ಪಿ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಮಾಡಿದ್ರೆ ದಟ್ ವಿಲ್ ಗಿವ್ ರೈಸ್ ಟು ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ದ ನೇಷನ್. ಸೊ ಪರ್ ಕ್ಯಾಪಿಟಾ ಯೂಸ್ ಮಾಡೋದಕ್ಕೆ ನಾವು ಎನ್ ಎನ್ ಪಿ ನ ಯೂಸ್ ಮಾಡ್ತೀವಿ, ದಟ್ ವಿಲ್ ಗಿವ್ ಯು ನ್ಯಾಷನಲ್ ಇನ್ಕಮ್. ಸೊ ದೀಸ್ ಆರ್ ಸಮ್ ಆಫ್ ದ ವೇರಿಯಸ್ ಥಿಂಗ್ಸ್ ಆಫ್ ಹೌ ಟು ಸೀ ಸಮ್ ಆಫ್ ವೇರಿಯಸ್ ನ್ಯಾಷನಲ್ ಇನ್ಕಮ್, ರೈಟ್? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಕಮೆಂಟ್ ಅಂಡ್ ಶೇರ್. ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ಲೀಸ್ ರೈಟ್ ದ ಕಮೆಂಟ್ಸ್ ವೆದರ್ ಐ ಶುಡ್ ಕಂಟಿನ್ಯೂ ದಿಸ್ ಕ್ಲಾಸಸ್ ಆರ್ ನಾಟ್. ಫ್ಯೂಚರ್ ಅಲ್ಲಿ ಬೇರೆ ನನಗೆ ಬೇರೆ ಟಾಪಿಕ್ಸ್ ಮೇಲೆ ನೀವು ಡಿಸ್ಕಷನ್ ಮಾಡಬೇಕು ಅಂತ
ಅನ್ಕಂಡ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆಯಿರಿ. ಸೊ ದಟ್ ವಿಲ್ ಬಿ ಗೆಟಿಂಗ್ ಟು ನೋ ವೆದರ್ ವಿ ಶುಡ್ ಸ್ಟಾರ್ಟ್ ದಿಸ್ ಕಂಟಿನ್ಯೂ ದಿಸ್ ಪರ್ಟಿಕ್ಯುಲರ್ ಸೆಷನ್ ಆರ್ ನಾಟ್. ರೈಟ್, ಪ್ಲೀಸ್ ಲೈಕ್, ಕಮೆಂಟ್ ಅಂಡ್ ಶೇರ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.